ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಡಿ ಗ್ರೂಪ್ ನೌಕರರಿಗೆ ಕೂಡಲೇ ವೇತನ ಬಿಡುಗಡೆಗೆ ಆಗ್ರಹಿಸಿ ಹೊರಗುತ್ತಿಗೆ ಸಂಘಟನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಗುತ್ತಿಗೆ ನೌಕರರು ತಕ್ಷಣವೇ 6 ತಿಂಗಳ ವೇತನ ಬಿಡುಗಡೆ ಮಾಡಬೇಕೆಂದು ಸರ್ಕಾರವನ್ನು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ಎಂಬಿ ನಾಗಣ್ಣ, ಹೊರಗುತ್ತಿಗೆ ಏಜೆನ್ಸಿಯಾದ ಕಾಂತಿ ನೆಟ್ವರ್ಕ್ ಮತ್ತು ಶ್ರೀನಿವಾಸ ಹೌಸ್ ಕೀಪಿಂಗ್ ಏಜೆನ್ಸಿಗಳು 6 ತಿಂಗಳಿಂದ ಸಂಬಳ ನೀಡಿಲ್ಲ. ಕಾಂತಿ ಏಜೆನ್ಸಿ ಕಾರ್ಮಿಕ ಕಾನೂನುಗಳನ್ನು ಉಲ್ಲಂಘಿಸಿರುವ ಬಗ್ಗೆ ನ್ಯಾಯಾಲಯದಲ್ಲಿ ತಪ್ಪೊಪ್ಪಿಕೊಂಡಿದೆ. ಈ ಏಜೆನ್ಸಿಯನ್ನ ಟೆಂಡರ್ಗಳಲ್ಲಿ ಭಾಗವಹಿಸದಂತೆ ನಿರ್ಬಂಧಿಸಬೇಕು ಎಂದು ಆಗ್ರಹಿಸಿದರು. ಏನಿವತ್ತು ಮಂಡ್ಯ ವಿಭಾಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮಳವಳ್ಳಿ, ಮದ್ದೂರು, ಮಂಡ್ಯ ಈ ಮೂರು ಗ್ರಾಮೀಣ ಭಾಗದ ಪಿಎಸ್ಸಿಗಳಿರ್ಬೋದು, ಸಿಎಸ್ಸಿಗಳಿರ್ಬೋದು, ಈ ಆಸ್ಪತ್ರೆಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಸುಮಾರು 180ಕ್ಕೂ ಹೆಚ್ಚು ಡಿ ಗ್ರೂಪ್ ನೌಕರರು ಕೆಲಸ ಮಾಡ್ತಿದ್ದಾರೆ. ಕಳೆದ ಸೆಪ್ಟೆಂಬರ್ನಿಂದ ಕಾಂತಿ ನೆಟ್ವರ್ಕ್ ಏಜೆನ್ಸಿ ಅಂತೇಳಿ ಒಂದು ಮೈಸೂರಿನ ಸಂಸ್ಥೆ ಇಲ್ಲಿ ಹೊರಗುತ್ತಿಗೆಯನ್ನು ಸಪ್ಲೈ ಮಾಡ್ತೀವಿ ಅಂತೇಳಿ ಏಜೆನ್ಸಿಯನ್ನು ತಗೊಂಡಿದ್ದಾರೆ. ಇವತ್ತು ತನಕ ಏನು, ಇವತ್ತು ನಾವು ಆಗಸ್ಟ್ 20 ತಾರೀಕು ನಿಂತಿದ್ದೀವಿ, ಇಲ್ಲಿ ತನಕ ಈ ನೌಕರರುಗಳಿಗೆ 6 ತಿಂಗಳಿಂದ ಯಾವುದೇ ವೇತನವನ್ನು ಕೊಟ್ಟಿಲ್ಲ. ಇವತ್ತು ರಾಜ್ಯ ಸರ್ಕಾರ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ನೌಕರನ್ನು ಕೂಡ ಕರೋನಾ ವಾರಿಯರ್ಸ್ ಅಂತೇಳಿ ಗುರುತಿಸಿದೆ. ಆದರೆ ಈ ಕರೋನಾ ವಾರಿಯರ್ಸ್ಗಳು ಈ ಥರದ ಒಂದು ಕರೋನಾ ಸಂಕಷ್ಟದ ಕಾಲದಲ್ಲಿ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಕ್ಕಿಡದೆ ತಮ್ಮ ಕುಟುಂಬದವರನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳದೇ ಅಲ್ಲಿ ತನುಮಾನವನ್ನು ಅರ್ಪಿಸಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಕೆಲಸ ಮಾಡಿರ್ತಕ್ಕಂಥ ಸಂಬಳವನ್ನು ಕೊಡಬೇಕು ಅನ್ನೋತಕ್ಕಂಥ ಕನಿಷ್ಠ ಪ್ರಜ್ಞೆ ಈ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಆಗಿರ್ತಕ್ಕಂಥ ಮಂಚೇಗೌಡರಿಗೆ ಇಲ್ಲ. ಯಾಕಂದರೆ ಅವರು ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗಿದ್ದಾರೆ. ಎರಡನೇದಾಗಿ ಯಾರು ಸಂಬಂಧಪಟ್ಟಂಥ ಏಜೆನ್ಸಿ ಇದೆಯೋ ಈ ಏಜೆನ್ಸಿ ಮೂಲಕ ಅವರಿಗೆ ವೇತನವನ್ನು ಕ್ರಮಬದ್ಧವಾಗಿ ಭವಿಷ್ಯ ನಿಧಿ ಮತ್ತು ESIಯನ್ನು ಪಾವತಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸಂಬಂಧಪಟ್ಟಂಥ DHOದಾಗಿತ್ತು. ಇವತ್ತಿನ ನೌಕರರು ತಮ್ಮ ದೈನಂದಿನ ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ. ಅವರ ಕುಟುಂಬಗಳಲ್ಲಿ ದಿನನಿತ್ಯ ಕೂಳುಗು ಕೂಡ ಇವತ್ತು ಪರಿತಾಪ ಪಡುವಂಥ ಪ್ರಸಂಗವನ್ನು ಇವತ್ತು ಸೃಷ್ಟಿ ಮಾಡಲಾಗಿದೆ. ನಾನಿವತ್ತು ಇಲ್ಲಿ ಏನು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಪಡಿಸ್ತೀನಿ, ಮೊದಲು ಯಾರು ಸಂಬಂಧಪಟ್ಟಂಥ ಏಜೆನ್ಸಿ ಇದೆಯೋ ಅದು ಈಗಾಗಲೇ ಈ ಥರದ ಹಲವಾರು ಕಾರ್ಮಿಕ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಿದೆ. 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಕಾರ್ಮಿಕ ಕಾಯ್ದೆ ಉಲ್ಲಂಘನೆ. ಅದು ಮಂಡ್ಯ ಜಿಲ್ಲೆ ಕಾರ್ಮಿಕ ಅಧಿಕಾರಿಗಳು ಎಲ್ಲಿ ನಿದ್ದೆ ಮಾಡ್ತೀರಾ ಗೊತ್ತಿಲ್ಲ ನನಗೆ. ಯಾಕಂತ ಹೇಳಿದ್ರೆ ಇವತ್ತು ಈ ಥರ ಸರ್ಕಾರಿ PSCಗಳ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ಕಾರ್ಮಿಕ ಇಲಾಖೆ ಕಣ್ಮುಚ್ಚಿಕೊಳ್ತಿದೆ. ಹಂಗಾಗಿ ನಾನು ಈ ಕೂಡಲೇ ಜಿಲ್ಲಾಡಳಿತಕ್ಕೆ ಆಗ್ರಹಿಸ್ತೀನಿ, ತಾವು ಈ ಕೂಡಲೇ ಅವ್ರಿಗೆ 6 ತಿಂಗಳ ವೇತನವನ್ನು ಕೊಡಿಸ್ಬೇಕು. ಸಂಬಂಧಪಟ್ಟ ಏಜೆನ್ಸಿ ಯಾವುದು ಕಾಂತಿ ನೆಟ್ವರ್ಕ್ ಸಂಸ್ಥೆ ಇದೆಯೋ ಅದನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತೇಳಿ ಒತ್ತಾಯಪಡಿಸ್ತೇನೆ. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಕೂಡಲೇ ಸಂಬಳ ಕೊಡಿಸುವ ಭರವಸೆ ಕೊಟ್ಟರು. ಪರಾಯನ್ ಡ್ಯೂಟಿ ವೈರಸ್ ನಾ ಮಾಡಲ್ಲ ಅಂತಂದ್ರು, ಸ್ಯಾಲ್ರಿ ಆಗಿಲ್ಲ ಅಂದ್ರು, ಡಬಾಯಿಸ್ತಾರೆ ಆಫೀಸರ್ ಯಾರೇ ಆಗಲಿ, ಡ್ಯೂಟಿ ಮಾಡಬೇಕಪ್ಪ ನಿಮ್ಮ ಡ್ಯೂಟಿ ಅಂತ ಹೇಳ್ತಾರೆ. ಮತ್ತು 6 ತಿಂಗಳಿಂದ ವೇತನವೂ ಆಗಿಲ್ಲ, ಏನೂ ಆಗಿಲ್ಲ, ಡ್ಯೂಟಿ ಮಾಡಿ ಅಂದರೆ ನಮಗೆ ಸೆಕ್ಯುರಿಟಿಯೂ ಇಲ್ಲ ಅಂದಾಗ ಡ್ಯೂಟಿ ಮಾಡೋದು ತುಂಬ ಕಷ್ಟ ಆಗಿದೆ ನಮಗೆ. ಸಂಬಳ ವೇತನವನ್ನು ಕೊಡ್ತೇವೆ ಅಂತ DC ಇವರು DHO ಹತ್ರ ಹೋಗಿದ್ದು, ಅವರು ಏನೂ ರೆಸ್ಪಾನ್ಸ್ ಮಾಡಲೇ ಇಲ್ಲ ನಮಗೆ. ಹೇಳ್ತೀನಿ ಅಂತಲೂ ಒಂದಿಲ್ಲ, ಇಲ್ಲ ಮಾಡಿಸ್ಕೊಡ್ತೀನಿ ಅಂತಲೂ ಏನೂ ಹೇಳಿಲ್ಲ DHO ಅವರು. ಅದಕ್ಕೆ DC ಸರ್ ಹತ್ರ ಮತ್ತು ನ್ಯೂಸ್ಗೆ ಇದಕ್ಕೆಲ್ಲ ಒಂದು ಲೆಟ್ರ್ ಕೊಡೋಣ, ನಮಗೆ ಸಮಾನ ಸ್ಯಾಲ್ರಿಯನ್ನು ಮಾಡಿಸ್ಕೊಡ್ಲಿ ಅಂತ ಅನ್ನೋ ಉದ್ದೇಶಕ್ಕೆ ಮೇಘನ.